ರಾಯಬಾಗ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ವಿವಿಧ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ 1800 ಕೋಟಿ ರೂಪಾಯಿ ಅನುದಾನ ಮೀಸಲಿಡಲು ಮನವಿ ಮಾಡಲಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಅನುದಾನ ನೀಡುವ ಭರವಸೆ ನೀಡಿದ್ದಾರೆ ಎಂದು ಶಾಸಕ ದುರ್ಯೋಧನ ಐಹೊಳೆ ತಿಳಿಸಿದರು. ಚಿಕ್ಕೋಡಿ ತಾಲೂಕಿನ ವಡ್ರಾಳ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿಕ್ಕೋಡಿ ತಾಲೂಕಿನ ಕರಗಾಂ, ಜೈ ಹನುಮಾನ, ಬೆಂಡವಾಡ ಏತ ನೀರಾವರಿ ಯೋಜನೆ ಜಾರಿ ಮಾಡಬೇಕೆಂದು ಹಲವು ವರ್ಷಗಳ ಬೇಡಿಕೆಯಾಗಿದೆ. ಈಗಾಗಲೇ ಈ ಯೋಜನೆಗಳಿಗೆ ಸರ್ವೆ ಕಾರ್ಯ ಪೂರ್ಣಗೊಂಡಿದೆ. ಅನುದಾನ ಬಿಡುಗಡೆಯಾದರೆ ಕಾಮಗಾರಿ ಆರಂಭವಾಗುತ್ತದೆ ಎಂದರು. ರಾಯಬಾಗ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕೋಡಿ ತಾಲೂಕಿನ ವಡ್ರಾಳ್, ಜೈನಾಪುರ, ಬಂಬಲವಾಡ್, ಬೆಳ್ಕುಡ್, ನಾಗರಮುನ್ನೋಳಿ, ಕಬ್ಬೂರು ಹೀಗೆ ಹಲವು ಗ್ರಾಮಗಳಲ್ಲಿ ಹರಿಯುವ ಹಳ್ಳಕ್ಕೆ 35 ಬ್ಯಾರೇಜ್ ನಿರ್ಮಾಣವಾಗಿವೆ. ಹಳ್ಳಕ್ಕೆ ಘಟಪ್ರಭಾ ನದಿಯಿಂದ ಪೈಪ್ಲೈನ್ ಮೂಲಕ ನೀರು ಹರಿಸಬೇಕೆಂದು ಸರ್ಕಾರಕ್ಕೆ 35 ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಹತ್ತರವಾಟ ವಡ್ರಾಳ ಗ್ರಾಮದಲ್ಲಿ ಎಸ್ಇಪಿಟಿಎಸ್ಪಿ ಯೋಜನೆಯಡಿ ರಸ್ತೆ ನಿರ್ಮಾಣಕ್ಕೆ 55 ಲಕ್ಷ ರೂಪಾಯಿ, ಮೇಕಳಿ ರಸ್ತೆ ನಿರ್ಮಾಣಕ್ಕೆ 95 ಲಕ್ಷ ರೂಪಾಯಿ, ಮೂಡಲ್ಗಿ ರಸ್ತೆ ನಿರ್ಮಾಣಕ್ಕೆ 1.50 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ತಿಳಿಸಿದರು. ವಿಧಾನಮಂಡಲದ ಅಧಿವೇಶನ, ರಾಜ್ಯಪಾಲರ ಜಂಟಿ ಅಧಿವೇಶನ 10 ದಿವಸ ವಿಧಾನಮಂಡಲ ಕಲಾಪ ನಿಗದಿಯಾಗಿತ್ತು. ಮೊನ್ನೆ 14 ತಾರೀಕು ದಿವಸ ರಾಜ್ಯಪಾಲರು ತಮ್ಮ ಭಾಷಣವನ್ನು ರಾಜ್ಯವನ್ನು ಉದ್ದೇಶಿಸಿ ಭಾಷಣ ಮಾಡಿ ತೆರಳಿದಂತಾರೆ. ರಾಜ್ಯಪಾಲರ ಭಾಷಣದ ಮೇಲೆ ಸುದೀರ್ಘವಾಗಿ ವಿಧಾನಮಂಡಲದಲ್ಲಿ ಚರ್ಚೆ ಆಗಬೇಕಾಗಿತ್ತು. ವಿಧಾನಮಂಡಲದ ಕಲಾಪವನ್ನು ಹಾಳು ಮಾಡಿದರು. ಈಗ ಜ್ವಲಂತ ಸಮಸ್ಯೆಗಳು ಇಡೀ ರಾಜ್ಯದಾಗ ಎಲ್ಲ ಕಡೆ ಎಲ್ಲ ಪಕ್ಷದ ಶಾಸಕರು ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಅಲ್ಲಿ ವಿಧಾನಮಂಡಲ ಅಧಿವೇಶನದೊಳಗೆ ಚರ್ಚೆಯನ್ನು ಮಾಡಿ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಎಲ್ಲರೂ ಬಂದಿರ್ತಾರೆ. ಆದರೆ ಯಾವುದೇ ಚರ್ಚೆ ರೆಡಿಗೂಡಿಲ್ಲ. ತಾವು ಸುಮ್ಮನೆ ಒಂದು ಅದ ಎರಡು ಇವರು ಈಶ್ವರಪ್ಪನವರು ಮಾತಾಡಿದ ಅದನ್ನು ಸುಳ್ಳ, ಅದನ್ನೊಂದು ಅದಕ್ಕೆ ತಿರುಚಿ ಅದನ್ನು ದೊಡ್ಡದು ಮಾಡಿ ಕೇಸರಿ ಧ್ವಜದ ಸುಮ್ಮನೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡಿ ಅದಕ್ಕೆ ಈ ವಿಧಾನಮಂಡಲ ಕಲಾಪವನ್ನು ಹಾಳು ಮಾಡಿದಂಥ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಸರ್ಕಾರ ಅದಕ್ಕೆ ನಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಕ್ಷೇತ್ರದ ಜನತೆಗೂ ಹೇಳಲಿಕ್ಕೆ ಇಷ್ಟಪಡ್ತಾನೋ. ಅದಕ್ಕೆ ಇನ್ನು ಅವರಿಗೆ ಎಲ್ಲರೂ ಮುಂದಿನ ದಿನಮಾನದಲ್ಲಿ ನಾಳೆ ಬರುವಂಥ 23ನೇ ತಾರೀಕು ಏನು ವಿಧಾನ ಸದಸ್ಯರ ಚುನಾವಣೆ ಬರ್ತೈತಿಲ್ಲ, ಆಗ ಅವರಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ಈ ನಮ್ಮ ಕ್ಷೇತ್ರದ ಜನತೆಗೆ ರಾಜ್ಯದ ಜನತೆಗೆ ನಾನು ಕೈಮುಗಿದು ವಿನಂತಿಯನ್ನು ಮಾಡ್ಕೊತೀನಿ. ಯಾಕಂತಂದ್ರೆ ಈಗ ಬರೀ ಇದನ್ನು ಇವರು ಈಗ 10 ದಿವಸ ಇದ್ದದ ಇನಾಕಾರನ ಹಾಳು ಮಾಡಿ ಹೋದರು. ವ್ಯರ್ಥ ಖರ್ಚು, ಸರ್ಕಾರಕ್ಕೂ ವ್ಯರ್ಥ ಖರ್ಚು. ಅದಕ್ಕೆ ಬರೀ ಗದ್ದಲ ಮಾಡಿ ಅದನ್ನು ಹಾಳು ಮಾಡಿದಂಥ ಈ ಕಾಂಗ್ರೆಸ್ ಸರ್ಕಾರ, ವಿಧಾನಮಂಡಲದ ಕಲಾಪವನ್ನು ಹಾಳು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಲ್ಲರೂ ಮುಂದಿನ ದಿನ ಬುದ್ಧಿ ಕಲಿಸ್ಬೇಕಂತೇಳಿ ಅಂದ ಎಲ್ಲರಿಗೆ ವಿನಂತಿಯನ್ನು ಮಾಡ್ಕೊತಾನೋ. ಈ ನಮ್ಮ ಭಾಗದ ಕರಗಾಂ ಏತ ನೀರಾವರಿ ಯೋಜನೆ ಮತ್ತು ಜೈ ಹನುಮಾನ್ ಯೋಜನೆ ಮತ್ತು ಬೆಂಡವಾಡ ಏತ ನೀರಾವರಿ ಯೋಜನೆ ಇವು ಮೂರು ಮಹತ್ವದ ನನ್ನ ಈ ಕ್ಷೇತ್ರದ ಈ ಮಡ್ಡಿ ಭಾಗದ ಯೋಜನೆಗಳನ್ನು ಮಂಜೂರು ಮಾಡಿಸಲಾಗಿ ನಾವು ಚರ್ಚೆ ಮಾಡಬೇಕಾಗಿತ್ತು. ಅದನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಒಟ್ಟ ಕೊಡಲಿಲ್ಲ. ಅದಕ್ಕೆ ಈಗ ನಾವಂತೂ ಮುಖ್ಯಮಂತ್ರಿಯವರು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾರಿಗೂ ವಿನಂತಿ ಮಾಡ್ಕೊಂಡೆವು. ನೀರಾವರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾರಿಗೂ ವಿನಂತಿ ಮಾಡ್ಕೊಂಡೆವು. ಅದನ್ನು ಮಾಡಿಸಿಕೊಡ್ತಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಅದು ಚರ್ಚೆ ಆಗಿ ಮುಂಜೂರಿಗೆ ಒಂದು ಅನುಕೂಲ ಆಕ್ಕಿತ್ತು, ಅದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು, ವಿರೋಧ ಪಕ್ಷ ನಾಯಕರು. ಅದಕ್ಕೆ ಮಾಧ್ಯಮದ ಮುಖಾಂತರ ನನ್ನ ಕ್ಷೇತ್ರದ ಜನತೆಗೆ ಇದನ್ನು ಹೇಳಲಿಕ್ಕೆ ನಾನು ಇಚ್ಛೆ. ಈ ಸಂದರ್ಭದಲ್ಲಿ ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ, ನ್ಯಾಯವಾದಿ ಅಶೋಕ್ ಖರ್ಗಾಪುರೆ, ಮುತ್ತು ಪೂಜೇರಿ, ವಿಜಯ್ ಕೋಟಿವಾಲೆ, ರಾಜು ಹಿರೇಕೊಡಿ, ಸಂತ್ರಾಮ್ ಕುಡ್ರುಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.